Hi, good morning students. Today topic name any four. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ವೈಲ್ಡ್ ಅನಿಮಲ್ಸ್, ಡೊಮೆಸ್ಟಿಕ್ ಅನಿಮಲ್ಸ್, ಫ್ಲವರ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಇವುಗಳನ್ನೆಲ್ಲ ನಾವು ಕಲ್ತಿದ್ದೀವಿ ಅಲ್ವಾ. ಹಾಗಿದ್ರೆ ನಾವೀಗ ಇಲ್ಲಿ ಡೊಮೆಸ್ಟಿಕ್ ಅನಿಮಲ್ಸ್ ಅಂತಿದೆ, ವೈಲ್ಡ್ ಅನಿಮಲ್ಸ್ ಅಂತಿದೆ, ಈ ರೀತಿ ಇನ್ಸೆಕ್ಟ್ಸ್, ಟ್ರೀಸ್, ಬರ್ಡ್ಸ್ ಇದೆ. ಹಾಗಿದ್ರೆ ನಾವು ಇದರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವೇನ್ ಮಾಡ್ಬೇಕು, ಚಾಯ್ಸ್ ಮಾಡಿ, ಸೆಲೆಕ್ಟ್ ಮಾಡಿ ನಾಲ್ಕನ್ ಮಾತ್ರ ಬರಿಬೇಕು. ಎನಿ ಫೋರ್, ಓಕೆ. ಹಾಗಿದ್ರೆ ಈಗ ನಾವು ಬರೀಲಿಕ್ಕೆ ಟ್ರೈ ಮಾಡೋಣ, ಓಕೆ. ಫಸ್ಟ್ ಒನ್ ಈಸ್ ಡೊಮೆಸ್ಟಿಕ್ ಅನಿಮಲ್. ಡೊಮೆಸ್ಟಿಕ್ ಅನಿಮಲ್ ಅಂದ್ರೆ ಸಾಕು ಪ್ರಾಣಿಗಳು. ಯಾವ್ದೆಲ್ಲ ಇದೆ? ಫಾರ್ ಎಕ್ಸಾಂಪಲ್, ಕೌ, ಹಾರ್ಸ್, ಬಫೆಲೋ, ಡಾಗ್. ಅಲ್ಲಿ ಡೊಮೆಸ್ಟಿಕ್ ಅನಿಮಲ್ ತುಂಬಾ ಇರುತ್ತೆ ಅಲ್ವಾ. ಇನ್ನು ಆಕ್ಸ್ ಇರುತ್ತೆ ಅಲ್ವಾ, ಈ ರೀತಿ ಬೇರೆ ಬೇರೆ ಹಾರ್ಸ್ ಇರುತ್ತೆ, ಡಾಂಕಿ, ಇವೆಲ್ಲ ಏನು ಡೊಮೆಸ್ಟಿಕ್ ಅನಿಮಲ್. ಆದ್ರೆ ನಾವ್ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ಚಾಯ್ಸ್ ಮಾಡ್ಕೊಂಡು ನಾವಿಲ್ಲಿ ಎಷ್ಟೆನ್ ಬರ್ತಿದೀವಿ, ಓನ್ಲಿ ಫೋರ್ ಮಾತ್ರ ಬರ್ತಿದೀವಿ. ಅದೇ ರೀತಿ ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಅಂದ್ರೆ ಕಾಡು ಪ್ರಾಣಿಗಳು. ಯಾವ್ದೆಲ್ಲ ಕಾಡು ಪ್ರಾಣಿಗಳಿದೆ ಹಾಗಿದ್ರೆ ನಮ್ಗೆ ಗೊತ್ತಿದೆ. ಎಲಿಫೆಂಟ್ ಕಾಡು ಪ್ರಾಣಿ, ಹೌ, ಎಸ್, ಅದು ವೈಲ್ಡ್ ಅನಿಮಲ್ ಹೌದು, ಡೊಮೆಸ್ಟಿಕ್ ಅನಿಮಲ್ ಸಹ ಹೌದು. ನೆಕ್ಸ್ಟ್ ಕಾಂಗರೋ, ಜಿರಾಫೆ ಅಲ್ವಾ, ಈ ರೀತಿ ವೈಲ್ಡ್ ಅನಿಮಲ್ ಗಳಿದೆ. ಆ ವೈಲ್ಡ್ ಅನಿಮಲ್ ಗಳನ್ನ ನಾವಿಲ್ಲಿ ತುಂಬಾ ಇದಾವೆ ಅಲ್ವಾ, ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡಿ ಫೋರ್ ಮಾತ್ರ ಬರಿಬೇಕು. ನಮ್ಗಲ್ಲಿ ಫಸ್ಟ್ ಇದೆ, ಯಾಕೆ ಬರೆಯೋಣ, ಟೈಗರ್, ಟಿ ಐ ಜಿಇ ಆರ್, ಟೈಗರ್. ಮತ್ತೆ ಲಯನ್, ಎಲ್ ಐ ಓ ಎನ್, ಲಯನ್. ನೆಕ್ಸ್ಟ್ ಫಾಕ್ಸ್, ಎಫ್ ಓ ಎಕ್ಸ್, ಫಾಕ್ಸ್. ನೆಕ್ಸ್ಟ್ ಜಿಬ್ರಾ, ಝಡ್ ಇ ಬಿ ಆರ್ ಎ, ಜಿಬ್ರಾ ಅಲ್ವಾ. ನಮ್ಮಲ್ಲಿ ನೋಡ್ಬೋದು ಲೆಪರ್, ಮತ್ತೆ ಬೀರ್, ಎಲಿಫೆಂಟ್, ಜಿರಾಫೆ, ಕಾಂಗರೋ, ಈ ರೀತಿ ಸುಮಾರಾಗಿ ನಮ್ಗೆ ವೈಲ್ಡ್ ಅನಿಮಲ್ಸ್ ಗಳು ನಮ್ಗೆ ಗೊತ್ತಿದೆ. ಅದ್ರಲ್ಲಿ ನಾವೀಗ ಏನ್ ಮಾಡಿದೀವಿ, ಸೆಲೆಕ್ಟ್ ಮಾಡಿ, ಚಾಯ್ಸ್ ಮಾಡಿ, ನಮ್ಗೆ ಯಾವ್ದು ಇಷ್ಟನೋ ಅದನ್ ಮಾತ್ರ ನಾವಿಲ್ಲಿ ನಾಲ್ಕನ್ ಮಾತ್ರ ಬರ್ದಿದೀವಿ. ಹಾಗಿದ್ರೆ ನಾವೀಗ ಮತ್ತೇನ್ ಬರೀಬೇಕು, ಫ್ಲವರ್ಸ್ ನೇಮ್. ಇಲ್ಲೂ ಅಷ್ಟೇ, ಸೆಲೆಕ್ಟೆಡ್, ಎಫ್ ಎಲ್ ಓ ಡಬ್ಲ್ಯೂ ಇ ಆರ್ ಎಸ್, ಫ್ಲವರ್ಸ್. ಹಾಗಿದ್ರೆ ನಮ್ಗೆ ಯಾವ್ದೆಲ್ಲ ಫ್ಲವರ್ಸ್ ಗೊತ್ತಿದೆ, ಲೋಟಸ್, ಎಲ್ ಓ ಟಿ ಯು ಎಸ್, ಲೋಟಸ್. ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್, ಓಕೆ. ನೆಕ್ಸ್ಟ್ ರೋಸ್, ಆರ್ ಓ ಎಸ್ ಇ, ರೋಸ್. ನೆಕ್ಸ್ಟ್ ಲಿಲ್ಲಿ, ಎಲ್ ಐ ಎಲ್ ವೈ, ಲಿಲ್ಲಿ. ನೆಕ್ಸ್ಟ್ ಮಾರಿ ಗೋಲ್ಡ್, ಎಂ ಎ ಆರ್ ಐ ಜಿ ಓ ಎಲ್ ಡಿ, ಮಾರಿ ಗೋಲ್ಡ್. ನಮ್ಗೆ ಇದೇ ರೀತಿ ಫ್ಲವರ್ಸ್ ನೇಮ್ಗಳಲ್ಲೂ ಸುಮಾರಾಗಿದ್ದಾವೆ ಅಲ್ವಾ, ಅದ್ರಲ್ಲಿ ನಾವೇನ್ ಮಾಡಿದೀವಿ, ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಚಾಯ್ಸ್ ಮಾಡಿ ಕೆಲವೊಂದನ್ ಮಾತ್ರ ನಾವಿಲ್ಲಿ ಏನ್ ಮಾಡಿದೀವಿ, ಬರ್ದಿದೀವಿ. ನಮ್ಗಲ್ಲಿ ಲಿಲ್ಲಿ ಲಿಲ್ಲಿ ಬರ್ದಿದೀವಿ, ಲೋಟಸ್, ಮತ್ತೆ ರೋಸ್, ಮಾರಿ ಗೋಲ್ಡ್, ಈ ರೀತಿ ಬರ್ದಿದೀವಿ ಅಲ್ವಾ. ಹಾಗಿದ್ರೆ ಈಗ ಫ್ರೂಟ್ಸ್ ನೇಮ್ ಬರೆಯೋಣ. ಯಾವ್ದೆಲ್ಲ ಫ್ರೂಟ್ಸ್ ನಿಮ್ಗಿಷ್ಟ? ಫಸ್ಟ್ ಒನ್ ಈಸ್ ಮ್ಯಾಂಗೋ, ಎಂ ಎ ಎನ್ ಜಿ ಓ, ಮ್ಯಾಂಗೋ. ಮ್ಯಾಂಗೋ ಈಸ್ ನ್ಯಾಷನಲ್ ಫ್ರೂಟ್ ಅಲ್ವಾ. ಮ್ಯಾಂಗೋ ಏನು ರಾಷ್ಟ್ರೀಯ ಹಣ್ಣು. ಮ್ಯಾಂಗೋ ಆದ್ಮೇಲೆ ಮತ್ತೆ ಯಾವ್ದು ಇಷ್ಟ ನಿಮ್ಗೆ? ಎಲ್ಲರಿಗೂ ತುಂಬಾ ಇಷ್ಟ ಯಾವುದು? ಎಸ್, ಎ ಪಿ ಪಿ ಎಲ್ ಇ, ಆಪಲ್. ಮತ್ತೆ ಅದಿಷ್ಟ ಇನ್ನೊಂದಿದೆ ಏನಪ್ಪ?
बनाना, बी ए एन ए एन ए बनाना. नेक्स्ट पपाया, पी ए पी ए वाई ए पपाया. नमगे तुम्बा हंगल गोत्तिदे, स्वीट लाइम, वाटरमेलन, ग्रेप्स, मत्ते चेरीज, चिक्कू, पोमोग्रेनेट, ऑरेंज, ई रीति तुम्बा फ्रूट्स गळु नमगे गोत्तिदे. आद्रे अदरल्लि नावेन् माडिदीवि, केलवन्नन्न मात्र नावेन् एन् माडिदीवि, सेलेक्ट् माड्कोंडिदीवि अल्वा. अंद्रे A4 S. ओके. नेक्स्ट वेजिटेबल्स. ಹಾಗಿದ್ರೆ ನಮಗೆ ವೆಜಿಟೇಬಲ್ಸ್ ಬ್ರಿನ್ಸಾಲ್, ಟೊಮೆಟೊ, ಚಿಲ್ಲಿ, ಕ್ಯಾಬೇಜ್, ಬಿಟರ್ ಗೋರ್, ಪಂಪ್ಕಿನ್, ಮತ್ತೆ ಜಿಂಜರ್, ಲೇಡೀಸ್ ಫಿಂಗರ್, ಕ್ಯಾರೆಟ್, ಈ ರೀತಿ ಸುಮಾರು ಫ್ರೂಟ್ಸ್ಗಳನ್ನ ನಾವು ಕಲ್ತಿದ್ದೀವಿ. ಆದ್ರೆ ನಾವಿಲ್ಲಿ ಕೆಲವೊಂದನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಬರಿತಾ ಹೋಗೋಣ. Brinjal, B R I N J A L, Brinjal. Okay. Next, tomato, T O M A T O, tomato. Next, Mariana, onion, O N Ivoyen, onion. Okay. Next, pumpkin, P U M P K I N, pumpkin. Brinjal, tomato, onion, pumpkin. Pumpkin is our ನ್ಯಾಷನಲ್ ವೆಜಿಟೇಬಲ್ಸ್, ರಾಷ್ಟ್ರೀಯ ತರಕಾರಿ ಯಾವುದು? ಪಂಪ್ಕಿನ್. ಓಕೆ. ಎಸ್. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರೆಯೋದ್ರೆ ಬರ್ಡ್ಸ್ ಗಳನ್ನ ಬರೆಯೋಣ. ನಮ್ಗೆ ಬರ್ಡ್ಸ್ ಗಳು ಗೊತ್ತಿದೆ, ಫಿಜಿಂಗ್, ಕ್ರೌ, ಮತ್ತೆ ಆಸ್ಟ್ರಿಚ್, ಡಕ್, ಹೆನ್, ಪಿಕೋ, ಸ್ಪ್ಯಾರೋ ಅಲ್ವಾ. ಹಾಗಿದ್ರೆ ಅದರಲ್ಲಿ ಕೆಲವೊಂದನ್ನ ಮಾತ್ರ ನಾವೇನ್ ಮಾಡೋಣ, ಈಗ ಸೆಲೆಕ್ಟ್ ಮಾಡೋಣ. ಎನಿ ಫೋರ್ ಅಂದ್ರೆ ನಾಲ್ಕನ್ ಮಾತ್ರ, ಫೋರ್ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಬರೆಯೋಣ. ಫಸ್ಟ್ ಒನ್ ಇಸ್ ಪ್ಯಾರೋಟ್, ಪಿ ಎ ಆರ್ ಆರ್ ಒ ಟಿ, ಪ್ಯಾರೋಟ್. ಸೆಕೆಂಡ್ ಒನ್ ಇಸ್ ಕ್ರೌ, ಸಿ ಆರ್ ಒ ಡಬ್ಲ್ಯೂ, ಕ್ರೌ. ನೆಕ್ಸ್ಟ್ ಡಕ್, ಡಿ ಯು ಸಿ ಕೆ, ಡಕ್. ನೆಕ್ಸ್ಟ್ ಒನ್ ಈಸ್ ಪಿಕಾಕ್, ಪಿ ಇ ಎ ಸಿ ಒ ಸಿ ಕೆ, ಪಿಕಾಕ್. ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ಓಕೆ. ಎಸ್. ಪ್ಯಾರೋಟ್, ಕ್ರೌ, ಡಕ್, ಪಿಕಾಕ್. ಎಸ್. ನೆಕ್ಸ್ಟ್ ನಾವೇನ್ ಮಾಡೋಣ ಹಾಗಿದ್ರೆ, ನೆಕ್ಸ್ಟ್ ನಾವು ಮತ್ತೇನ್ ಕಲ್ತಿದೀವಿ, ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು. ಯಾವ್ದೆಲ್ಲ ಇನ್ಸೆಕ್ಟ್ಸ್ ಇದೆ? ಬಟರ್ಫ್ಲೈ, ಹನಿ ಬೀ, ಲೇಡಿ ಬರ್ಡ್, ಮಸ್ಕಿಟೋ, ಹೌಸ್ ಫ್ಲೈ, ಬಗ್, ಕಾಕ್ರೋಚ್, ಗ್ರಾಸ್ ಹಾಪರ್ ಅಲ್ವಾ. ಹಾಗಿದ್ರೆ ನಾವು ಈ ಎಲ್ಲ ಇನ್ಸೆಕ್ಟ್ಸ್ ಗಳಲ್ಲಿ ಚಾಯ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಚಾಯ್ಸ್ ಮಾಡಿ ಎನಿ ಫೋರ್ ನಾಲ್ಕನ್ ಮಾತ್ರ ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡೋಣ. ಓಕೆ. ಫಸ್ಟ್ ಒನ್ ಈಸ್ ಬಗ್, ಬಿ ಯು ಜಿ ಬಗ್. ಬಗ್ ಅಂತಾನೆ ಹೇಳ್ತೀವಿ, ಮತ್ತೆ ಬೆಡ್ ಬಗ್ ಅಂತ ಸಹ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ನೆಕ್ಸ್ಟ್ ಒನ್ ಹೌಸ್ ಫ್ಲೈ, ಹೆಚ್ ಒ ಯು ಎಸ್ ಇ ಎಫ್ ಎಲ್ ವೈ, ಹೌಸ್ ಫ್ಲೈ. ನೆಕ್ಸ್ಟ್ ಒನ್ ಆಂಟ್, ಎ ಎನ್ ಟಿ
ant. Next one is butterfly. B U T T E R F L Y. Butterfly. Butterfly is colorful insects. Butterfly hege irutte? Different color colors galalli butterfly irutte. Alva? ಹಾಗಿದ್ರೆ ನಾವು ಮತ್ತೇನ್ ಕಲ್ತಿದೀವಿ? ಟ್ರೀಸ್. ಹಾ, ಟ್ರೀಸ್ ಅಂದ್ರೆ ಮರಗಳು. ಯಾವೆಲ್ಲ ಮರಗಳನ್ನ ನೋಡ್ತಾ ಇದೀವಿ? ನಮ್ಮನೆ ಸುತ್ತಮುತ್ತಲು ಎಲ್ಲ ತುಂಬಾ ಮರಗಳಿದೆ. ಯಾವ್ದೆಲ್ಲ ಇದೆ ಅಂತ ನಾವು ಹೇಳ್ಬೋದಾ? ಹಾ, ಕೋಕೋನಟ್ ಟ್ರೀ, ಮ್ಯಾಂಗೋ ಟ್ರೀ, ನೀಮ್ ಟ್ರೀ ಅಲ್ವಾ? ಹಾಗಿದ್ರೆ ನಾವಿಲ್ಲಿ ಟ್ರೀಸ್ ನೇಮ್ ಗಳನ್ನ ಬರೆಯೋಣ. ಫಸ್ಟ್ ಒನ್ ಇಸ್ ಮ್ಯಾಂಗೋ ಟ್ರೀ. M A N G O mango. T R E E mango tree. Next, neem tree. N E E M neem tree. T R E E neem tree. Neem tree ಅಂದ್ರೆ ಬೇವಿನ ಮರ ಅಲ್ವಾ? Next, ಕೊಕೊನಟ್ ಟ್ರೀ. ಕೊಕೊನಟ್ ಟ್ರೀ ಅಂದ್ರೆ ಅದು ತೆಂಗಿನ ಮರ. ಸಿ ಓ ಸಿ ಓ ಎನ್ ಯು ಟಿ ಕೊಕೊನಟ್. ಟಿ ಆರ್ ಇ ಕೊಕೊನಟ್ ಟ್ರೀ. ನೆಕ್ಸ್ಟ್, ಬನಿಯನ್ ಟ್ರೀ. ಬನಿಯನ್ ಟ್ರೀ ಈಸ್ ಅವರ್ ನ್ಯಾಷನಲ್ ಟ್ರೀ. ರಾಷ್ಟ್ರೀಯ ಮರ ಯಾವುದು? ಬನಿಯನ್ ಟ್ರೀ. ಬಿ ಎ ಎನ್ ವೈ ಎ ಎನ್ ಬನಿಯನ್ ಟ್ರೀ. ಬಿ ಎ ಎನ್ ವೈ ಎ ಎನ್ ಬನಿಯನ್ ಟ್ರೀ. ಟಿ ಆರ್ ಇ ಇ ಬನಿಯನ್ ಟ್ರೀ ಈಸ್ ಅವರ್ ನ್ಯಾಷನಲ್ ಟ್ರೀ. ಓಕೆ, ನಾವಿಲ್ಲಿ ಇಷ್ಟು ದಿನ ಕಲ್ತಿರುವಂತಹ ಕೆಲವೊಂದು ಲೆಸನ್ ಗಳಲ್ಲಿ ನಾವೀಗ ಸೆಲೆಕ್ಟೆಡ್ ಗಳನ್ನ ನಾವು ಬರ್ದಿದ್ದೀವಿ. ಡೊಮೆಸ್ಟಿಕ್ ಅನಿಮಲ್, ವೈಲ್ಡ್ ಅನಿಮಲ್, ಮತ್ತೆ ಫ್ಲವರ್, ಫ್ರೂಟ್ಸ್, ವೆಜಿಟೇಬಲ್, ಬರ್ಡ್ಸ್, ಇನ್ಸೆಕ್ಟ್ಸ್ ಅಂಡ್ ಟ್ರೀಸ್ ಗಳ ಬಗ್ಗೆ ನಾವು ಈ ಹಿಂದೆ ಕಲ್ತಿದ್ವಿ. ಬಟ್ ಇವತ್ತೇನ್ ಮಾಡಿದ್ದೀವಿ, ಸೆಲೆಕ್ಟೆಡ್ ಅನ್ನ ನಾವಿಲ್ಲಿ ಚಾಯ್ಸ್ ಮಾಡಿಕೊಂಡು, ನಾವಿಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಎನಿ ಫೋರ್, ಓನ್ಲಿ ಫೋರ್ ಅಂದ್ರೆ ನಾಲ್ಕನ್ ಮಾತ್ರ ನಾವಿಲ್ಲಿ ಚಾಯ್ಸ್ ಮಾಡಿ ಬರೀಲಿಕ್ಕೆ ಟ್ರೈ ಮಾಡಿದೀವಿ. ಹಾಗಿದ್ರೆ ಇನ್ನು ಕಲರ್ಸ್ ನೇಮ್ ಇದೆ, ಬರೆಯೋಣ. ಹಾಗಿದ್ರೆ ಎಸ್ ಎಸ್ ಕಲರ್ಸ್. ಯಾವ್ದೆಲ್ಲ ಕಲರ್ಸ್ ಇದೆ ಅಂತ ನಿಮ್ಗೆ ಗೊತ್ತಿದೆ? ಯಾವ್ದೆಲ್ಲ ಕಲರ್ಸ್ ಇದೆ ಹೇಳಿ ನೋಡೋಣ. ಹಾ, ರೆಡ್, ಪಿಂಕ್, ಯೆಲ್ಲೋ, ಗ್ರೀನ್, ಬ್ಲಾಕ್, ವೈಟ್ ಅಲ್ವಾ, ಪರ್ಪಲ್, ಸ್ಕೈ ಬ್ಲೂ. ಹಾಗಿದ್ರೆ ನಾವು ಇಷ್ಟೆಲ್ಲ ಕಲರ್ಸ್ ನೇಮ್ ಗಳನ್ನ ಕಲ್ತಿದೀವಿ, ಅದರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವಿವತ್ತು ಇಲ್ಲಿ ಬರೆಯೋಣ. ಫಸ್ಟ್ ಯಾವ ಕಲರ್ ಬರೆಯೋಣ? ಗ್ರೀನ್ ಕಲರ್ ಬರೆಯೋಣ. ಜಿ ಆರ್ ಇ ಎನ್ ಗ್ರೀನ್ ಅಲ್ವಾ? ನೆಕ್ಸ್ಟ್, ಆರೆಂಜ್. ಓ ಆರ್ ಎ ಎನ್ ಜಿ ಇ ಆರೆಂಜ್. ನೆಕ್ಸ್ಟ್, ರೆಡ್. ಆರ್ ಇ ಡಿ ರೆಡ್. ನೆಕ್ಸ್ಟ್, ಬ್ಲ್ಯಾಕ್. ಬಿ ಎಲ್ ಎ ಸಿ ಕೆ ಬ್ಲ್ಯಾಕ್ ಅಲ್ವಾ? ನಾವು ತುಂಬಾ ಕಲರ್ಸ್ ಗಳ ನೇಮ್ ಗಳನ್ನ ಕಲ್ತಿದೀವಿ. ಹಾಗಿದ್ರೆ ನಾವಿಲ್ಲಿ ಏನ್ ಮಾಡಿದೀವಿ? ನಾವು ನಾಲ್ಕನ್ ಮಾತ್ರ ನಾವಿಲ್ಲಿ ಚಾಯ್ಸ್ ಮಾಡಿದೀವಿ. ಎನ್ ಇ ಫೋರ್ ನಾವಿಲ್ಲಿ ಏನ್ ಮಾಡಿದೀವಿ? ಸೆಲೆಕ್ಟ್ ಮಾಡಿ ಬರಿತಾ ಹೋಗಿದ್ದೀವಿ ಅಲ್ವಾ? ನೆಕ್ಸ್ಟ್, ಟಾಯ್ಸ್. ಟಾಯ್ಸ್ ಅಂದ್ರೆ ಏನು? ಆಟದ ಸಾಮಾನು. ನೀವ್ ಏನೆಲ್ಲ ತಗೊಂಡ್ ಆಟ ಆಡ್ತೀರಾ ಹೇಳಿ ನೋಡೋಣ. ಫಸ್ಟ್ ನೀವೇನ್ ತಗೊಳ್ತೀರಾ? ಬಾಲ್ ಅಲ್ವಾ? ಹಾ, ಬಾಲ್ ಅಲ್ಲಿ ನಾವೇನ್ ಮಾಡ್ತೀವಿ? ಆಟ ಆಡ್ತೀವಿ. ಟಾಯ್ಸ್ ಮೀನ್ಸ್ ಆಟಿಕೆ ಸಾಮಾನುಗಳು ಅಂತ. ಓಕೆ, ನೆಕ್ಸ್ಟ್, ಮತ್ತೆ ಯಾವ್ದ್ರಲ್ಲಿ ಆಟ ಆಡ್ತೀವಿ? ಬ್ಯಾಟ್. ಹಾ, ಮತ್ತೆ ಡಾಲ್. ಗೊಂಬೆಗಳಲ್ಲಿ ನಾವೇನ್ ಮಾಡ್ತೀವಿ? ಆಟ ಆಡ್ತೀವಿ. ಡಿ ಒ ಎಲ್ ಎಲ್ ಡಾಲ್. ನೆಕ್ಸ್ಟ್, ಮತ್ತೇನಿರುತ್ತೆ ಆಟ ಆಡ್ಲಿಕ್ಕೆ? ಟೆಡ್ಡಿ
bear. T E D D Y, teddy. B E A R, teddy bear. ಅಲ್ವಾ ನಾವು ಈ ರೀತಿ ಆಟ ಆಡ್ತೀವಿ. ಈ ರೀತಿ ಆಟ ಆಡೋದು ಅಂದ್ರೆ ಬಾಲ್ ತಗೊಂಡು ಆಟ ಆಡ್ತೀವಿ. ಈ ಡಾಲ್ ಗೊಂಬೆಗಳಲ್ಲಿ ಆಟ ಆಡ್ತೀವಿ, ಟೆಡ್ಡಿ ಬೇರ್ ಅಲ್ಲಿ ಆಟ ಆಡ್ತೀವಿ, ಬ್ಯಾಟ್ ಅಲ್ಲಿ ಆಟ ಆಡ್ತೀವಿ. ಟಾಯ್ಸ್ ಅಂದ್ರೆ ಆಟಿಕೆ ಸಾಮಾನುಗಳು. ನಾವು ಈ ಎಲ್ಲ ವಸ್ತುಗಳನ್ನ ತಗೊಂಡು ನಾವೇನ್ ಮಾಡ್ತೀವಿ, ಆಟ ಆಡ್ತೀವಿ. ನೆಕ್ಸ್ಟ್ ಇನ್ನು ಸುಮಾರು ಇರುತ್ತೆ, ಏನಿರುತ್ತೆ, ಫ್ರೂಟ್ಸ್ ಮಾಡೆಲ್ಸ್ ಇರುತ್ತೆ, ವೆಜಿಟೇಬಲ್ ಮಾಡೆಲ್ಗಳು ಇರುತ್ತೆ, ಮತ್ತೆ ಬಿಲ್ಡಿಂಗ್ ಕಟ್ಟೋದೆಲ್ಲ ಇರುತ್ತೆ, ಅದರ ಜೊತೆಗೆ ಸೈಕಲ್ ಇರುತ್ತೆ ಅಲ್ವಾ. ಹಾಗಿದ್ರೆ ನಾವಿಲ್ಲಿ ಕೆಲವೊಂದನ್ನ ಮಾತ್ರ ನಾವಿಲ್ಲಿ ಏನ್ ಮಾಡಿದೀವಿ, ಸೆಲೆಕ್ಟ್ ಮಾಡಿ ನಾವಿಲ್ಲಿ ಬರ್ದಿದ್ದೀವಿ. ಎಸ್, ಹಾಗಿದ್ರೆ ನಮ್ಗಿಲ್ಲಿ ಫೆಸ್ಟಿವಲ್ಸ್ ಅಂತಿದೆ. ಯಾವ್ದೆಲ್ಲ ಫೆಸ್ಟಿವಲ್ಸ್ ಅನ್ನ ನಾವು ಮಾಡ್ತೀವಿ, ಯಾವ್ದೆಲ್ಲ ಹಬ್ಬಗಳನ್ನ ಮಾಡ್ತೀವಿ. ಈಗ ನೆಕ್ಸ್ಟ್ ಬರುವಂತ ಹಬ್ಬ ಯಾವ್ದು ಗೊತ್ತಾ ನಿಮ್ಗೆ, ಹೇಳಿ ನೋಡೋಣ. ಹೋಲಿ ಹಬ್ಬ. ಯಾವ್ದು ಹಬ್ಬ? ಹೋಲಿ ಹಬ್ಬ, ಎಚ್ ಒ ಎಲ್ ಐ, ಹೋಲಿ. ಹೋಲಿ ಹಬ್ಬದಲ್ಲಿ ಏನ್ ಮಾಡ್ತಾರೆ, ಬಣ್ಣ ಆಟ ಆಡ್ತೀರಾ ಅಲ್ವಾ. ಹಾಗಿದ್ರೆ ನಾವು ತುಂಬಾ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಗಣೇಶ ಫೆಸ್ಟಿವಲ್, ದೀಪಾವಳಿ, ಯುಗಾದಿ, ನಾಗರ ಪಂಚಮಿ, ಹೋಲಿ ಅಲ್ವಾ, ಪೊಂಗಲ್, ರಾಮನವಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮತ್ತೆ ಈ ರೀತಿ ಸುಮಾರು ಹಬ್ಬಗಳನ್ನ ನಾವೆಲ್ಲ ಆಚರಣೆ ಮಾಡ್ತೀವಿ. ಹಬ್ಬ ಅಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಯಾಕೆ? ಹೊಸ ಬಟ್ಟೆ ತರ್ತಾರೆ, ಮನೆಯಲ್ಲಿ ಬೇರೆ ಬೇರೆ ರೀತಿಯ ಹೊಸ ಹೊಸ ಅಡಿಗೆಗಳನ್ನ, ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ. ನಾವು ಮನೆಯಲ್ಲಿ ಎಲ್ಲರೂ ಸೇರಿ ಖುಷಿಯಿಂದ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಾಗಾಗಿ ಮಕ್ಕಳಿಗಂತರೂ ಹಬ್ಬ ಅಂದ್ರೆ ತುಂಬಾನೇ ಖುಷಿ. ಹಾಗಿದ್ರೆ ನಾವಿಲ್ಲಿ ಏನ್ ಮಾಡೋಣ, ಕೆಲವೊಂದು ಹಬ್ಬಗಳನ್ನ ಮಾತ್ರ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಬರೆಯೋಣ. ಓಕೆ, ಎಸ್. ಹೋಲಿ. ನೆಕ್ಸ್ಟ್ ಯಾವುದು? ಯುಗಾದಿ. ಯುಗಾದಿ ಹಬ್ಬ ಯಾವಾಗ? ನೆಕ್ಸ್ಟ್ ಬರೋದೇ ಯುಗಾದಿ. ಯು ಜಿ ಎ ಡಿ ಐ, ಯುಗಾದಿ. ಯುಗಾದಿ ಹಬ್ಬದಲ್ಲಿ ನಾವೇನ್ ಮಾಡ್ತೀವಿ, ಬೇವು ಬೆಲ್ಲ ಹಂಚುತ್ತೀವಿ. ನೆಕ್ಸ್ಟ್ ಮತ್ತೇನಿದೆ ಹಬ್ಬ? ಪೊಂಗಲ್. ಪೊಂಗಲ್ ಅಂದ್ರೆ ಏನು? ಸಂಕ್ರಾಂತಿ ಹಬ್ಬ. ಎಲ್ಲೋ ಬೆಲ್ಲ ಹಂಚುತ್ತೀವಲ್ವಾ, ಅದು ಪಿ ಒ ಎನ್ ಜಿ ಎ ಎಲ್, ಪೊಂಗಲ್. ಪೊಂಗಲ್ ಅಂದ್ರೆ ಸಂಕ್ರಾಂತಿ ಹಬ್ಬ. ಎಲ್ಲೋ ಬೆಲ್ಲ, ಸಕ್ಕರೆ ಅಚ್ಚು, ಕಬ್ಬು ಎಲ್ಲದನ್ನು ತಗೊಂಡು ನಾವು ಮನೆ ಮನೆಗೆ ಹೋಗಿ ಹಂಚಿ ಬರ್ತೀವಿ ಅಲ್ವಾ. ನೆಕ್ಸ್ಟ್ ದೀಪಾವಳಿ. ದೀಪಾವಳಿ ಇಸ್ ಲೈಟಿಂಗ್ ಫೆಸ್ಟಿವಲ್, ಬೆಳಕಿನ ಹಬ್ಬ. ಲೈಟ್ಸ್ ಗಳನ್ನ ಹಾಕ್ತೀವಿ, ದೀಪಗಳನ್ನ ಹಚ್ಚುತ್ತೀವಿ. ದೀಪಾವಳಿಯಲ್ಲಿ ನಾವು 4 ದಿನ ಈ ದೀಪಾವಳಿ ಹಬ್ಬವನ್ನ ಮಾಡ್ತೀವಿ. ಡಿಇಇ ಪಿ ಎ ಡಬ್ಲ್ಯೂ ಎ ಎಲ್ ಐ, ದೀಪಾವಳಿ ಅಲ್ವಾ. ದೀಪಾವಳಿ ಹಬ್ಬವನ್ನ ನಾವಿಲ್ಲಿ ತುಂಬಾ ಖುಷಿಯಿಂದ ಮಾಡ್ತೀವಿ. ಹಾಗಿದ್ರೆ ನಾವೆಲ್ಲ ಹಬ್ಬಗಳ ಆಚರಣೆ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಖುಷಿ ಸಿಗುತ್ತೆ ಅಲ್ವಾ. ಎಸ್. ನೆಕ್ಸ್ಟ್ ವೆಹಿಕಲ್ಸ್. ವೆಹಿಕಲ್ಸ್ ಯಾವ್ದೆಲ್ಲ ಇದೆ ಹೇಳಿ ನೋಡೋಣ. ಯಾವ ವೆಹಿಕಲ್ ಇದೆ? ಕಾರ್. ನೆಕ್ಸ್ಟ್ ಬಸ್. ಮತ್ತೆ ಯಾವ್ದಿದೆ? ಕಾರ್, ಬಸ್, ಟ್ರೈನ್, ಏರೋಪ್ಲೇನ್. ಮತ್ತೇನೆಲ್ಲ ವೆಹಿಕಲ್ಸ್ ಇರುತ್ತೆ? ಲಾರಿ, ವ್ಯಾನ್, ಜೀಪ್, ಸೈಕಲ್, ಸ್ಕೂಟರ್, ಆಟೋ ರಿಕ್ಷಾ. ಹಾಗಿದ್ರೆ ನಿಮ್ಗಿದ್ರಲ್ಲಿ ಯಾವ್ದಿಷ್ಟ ಅದನ್ನ ಚಾಯ್ಸ್ ಮಾಡಿ 4 ಮಾತ್ರ ನಾವಿಲ್ಲಿ ಬರಿಬೇಕು. ನಾನು ಇಲ್ಲಿ ಫಸ್ಟ್ ಏನ್ ಮಾಡಿದ್ದೀನಿ, ನಿಮ್ಗೆ ಈಸಿ ಆಗ್ಲಿ ಅಂತೇಳಿ ಸಿ ಎ ಆರ್ ಕಾರ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಬಸ್ ಅಂತ ಬರ್ದಿದ್ದೀನಿ. ಇನ್ನು ಒಂದ್ ಬರೆಯೋಣ. ಹಾಗಿದ್ರೆ ವಿ ಎ ಎನ್, ವ್ಯಾನ್ ಅಲ್ವಾ. ನೆಕ್ಸ್ಟ್ ಜೀಪ್, ಜೆ ಇ ಪಿ, ಜೀಪ್. ನಮ್ಗೆ ಸುಮಾರು ವೆಹಿಕಲ್ಸ್ ಗಳು ಗೊತ್ತಿವೆ, ಬೋಟ್, ಟ್ರಕ್, ಏರೋಪ್ಲೇನ್, ಹೆಲಿಕಾಪ್ಟರ್, ಟ್ರೈನ್, ಆಂಬುಲೆನ್ಸ್,
ಅಲ್ವಾ, ಅದರಲ್ಲಿ ನಾವು ಕೆಲವೊಂದನ್ನ ಮಾತ್ರ ಬರ್ದಿದ್ದೀವಿ. ಓಕೆ, ಎಸ್, ನೆಕ್ಸ್ಟ್. ಹಾಗಿದ್ರೆ ನೆಕ್ಸ್ಟ್ ನಾವು ಇಲ್ಲಿ ಏನ್ ಮಾಡ್ತಿದೀವಿ, ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಅನ್ನ ನಾವು ಇಲ್ಲಿ ಪಾರ್ಟ್ಸ್ ಆಫ್ ದ ಬಾಡಿ ಮಾಡಿದ್ವಲ್ವಾ, ಅವಾಗ ನಾವು ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಸೆನ್ಸ್ ಆರ್ಗನ್ಸ್ ಯಾವ್ದಿದೆ ಅಂತ ಕಲ್ತಿದ್ವಿ. ಯಾವುದು? ಕಣ್ಣು, ಕಿವಿ ಅಲ್ವಾ. ಈಗ ಬರಿತಾ ಹೋಗೋಣ. ಸೆನ್ಸ್ ಆರ್ಗನ್ಸ್ ಎಷ್ಟಿದೆ ನಮ್ಗೆ? 5 ಸೆನ್ಸ್ ಆರ್ಗನ್ಸ್ ಇದೆ. ಹಾಗಿದ್ರೆ ಅದ್ರಲ್ಲಿ ನಾವೀಗ ಏನ್ ಮಾಡ್ಬೇಕು? 4 ಅನ್ನ ಮಾತ್ರ ಬರಿಬೇಕು. ಎಸ್, ಫಸ್ಟ್ ಒನ್ ಈಸ್ ಐ. ಐ ಅಂದ್ರೆ ಕಣ್ಣು. ಮತ್ತೆ ಅದೇನೇ ನಮ್ಗೆ ಸೆನ್ಸ್ ಆರ್ಗನ್ಸ್ ಹೇಳಿ ನೋಡೋಣ. ಸ್ಕಿನ್, ಎಸ್ ಕೆ ಐ ಎನ್, ಸ್ಕಿನ್. ನೆಕ್ಸ್ಟ್ ಒನ್ ಈಸ್ ನೋಸ್, ಎನ್ ಒ ಎಸ್ ಇ, ನೋಸ್. ಐ ಕಣ್ಣು, ಸ್ಕಿನ್ ಚರ್ಮ, ನೋಸ್ ಮೂಗು. ನೆಕ್ಸ್ಟ್ ಇಯರ್ಸ್, ಇ ಎ ಆರ್ ಇಯರ್ ಅಲ್ವಾ. ನಮಗೆ ಈ ಸೆನ್ಸ್ ಆರ್ಗನ್ಸ್ ಅಂದ್ರೆ 5 ಸೆನ್ಸ್ ಆರ್ಗನ್ಸ್ ಇದೆ, ಅದ್ರಲ್ಲಿ ನಾವೇನ್ ಮಾಡಿದ್ದೀವಿ? ಓನ್ಲಿ 4 ಅನ್ನ ಮಾತ್ರ ನಾವಿಲ್ಲಿ ಬರ್ದಿದ್ದೀವಿ. ಎಸ್. ನೆಕ್ಸ್ಟ್ ಒನ್, ಯಂಗ್ ಒನ್ಸ್ ಆಫ್ ಎನಿಮಲ್ ಅಂದ್ರೆ ಬೇಬಿ ಎನಿಮಲ್ಸ್ ಅಂತ ನಾವು ಕಲ್ತಿದ್ವಲ್ವಾ. ಎನಿಮಲ್ಸ್ ಗಳ ಮರಿಗಳಿಗೆ ನಾವೇನಂತೀವಿ ಅನ್ನೋದನ್ನ ನಾವು ಕಲ್ತಿದ್ವಿ. ಕಾಲ್ಫ್, ಕಬ್, ಲ್ಯಾಂಬ್, ಕಿಟನ್, ಪಪ್ಪಿ ಅಲ್ವಾ. ಬೇಬಿ ಎಲಿಫೆಂಟ್, ಡಕ್ಲಿನ್, ಚಿಕನ್ ಅಂತ ಕಲ್ತಿದ್ವಿ. ಹಾಗಿದ್ರೆ ಈ ಇಷ್ಟಿರಲ್ಲ, ನಾವ್ ಅದ್ರಲ್ಲಿ ಎಷ್ಟನ್ನ ಸೆಲೆಕ್ಟ್ ಮಾಡಬೇಕು? 4 ಅನ್ನ ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡಿ ಬರಿಬೇಕು. ಕಿಟನ್, KITTEN, ಕಿಟನ್ ಅಂದ್ರೆ ಬೆಕ್ಕಿನ ಮರಿ. ಕಾಲ್ಫ್, CALF, ಕಾಲ್ಫ್ ಅಂದ್ರೆ ಕರು. ನೆಕ್ಸ್ಟ್ CUB, ಕಬ್. ಕಬ್ ಅಂದ್ರೆ ಸಿಂಹದ ಮರಿ ಅಲ್ವಾ. ಹಾ, ಲಯನ್ ಅಥವಾ ಟೈಗರ್ ಮರಿ ನಾವೇನ್ ಹೇಳ್ತೀವಿ? ಕಬ್ ಅಂತ ಹೇಳ್ತೀವಿ. LAMB, ಲ್ಯಾಂಬ್. ಹಾ, ಲ್ಯಾಂಬ್ ಅಲ್ಲಿ ನಾವು ಗೋಟ್ ಇದ್ರೆ ಕಿಡ್ ಅಂತ ಹೇಳ್ತಿದ್ವಿ, ಇಲ್ಲಿ ಶೀಪ್ ಅದ್ರ ಮರಿಗೆ ಏನ್ ಹೇಳ್ತೀವಿ? ಲ್ಯಾಂಬ್ ಅಂತ ನಾವು ಹೇಳ್ತೀವಿ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಅವರ್ ಹೆಲ್ಪರ್ಸ್. ನಮ್ಗೆ ತುಂಬಾ ಜನ ಹೆಲ್ಪರ್ಸ್ ಇದ್ದಾರೆ. ನಾವ್ ಯಾರೆಲ್ಲ ಹೆಲ್ಪರ್ಸ್ ಇದ್ದಾರೆ ಅಂತ ನೋಡಿದೀವಿ. ಫಾರ್ಮರ್, ಮತ್ತೆ ಸ್ವೀಪರ್, ಮಿಲ್ಕ್ ಮ್ಯಾನ್ ಅಲ್ವಾ, ಪೋರ್ಟರ್, ನರ್ಸ್, ಡಾಕ್ಟರ್, ಟೀಚರ್ ಇದ್ದಾರೆ. ಅದರಲ್ಲಿ ನಾವಿವತ್ತು ಕೆಲವೊಬ್ಬರನ್ನ ಮಾತ್ರ ಬರೆಯೋಣ. ಎಷ್ಟು ಜನರಿಗೆ ಬರೆಯೋದಿದೆ ನಮ್ಗೆ? 4 ಜನರಿಗೆ ಮಾತ್ರ ನಾವಿಲ್ಲಿ ಗುರುತಿಸಿ ಬರಿಬೇಕು. ಫಸ್ಟ್ ಒನ್ ಈಸ್ ಪೋಸ್ಟ್ ಮ್ಯಾನ್, POSTMAN, ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾರೆ? ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ಅವರ್ ಲೆಟರ್ಸ್ ಅಲ್ವಾ. ನೆಕ್ಸ್ಟ್ ಯಾರು ಬೇಕು ನಮ್ಗೆ? ಡಾಕ್ಟರ್, DOCTOR, ಡಾಕ್ಟರ್. ಡಾಕ್ಟರ್ ಏನ್ ಮಾಡ್ತಾರೆ? ಕ್ಯೂರ್ಸ್ ಅವರ್ ಡಿಸೀಸಸ್, ನಮ್ ಕಾಯಿಲೆಗಳನ್ನೆಲ್ಲ ಏನ್ ಮಾಡ್ತಾರೆ? ನಮ್ಗೆ ವಾಸಿ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಟೀಚರ್, TEACHER, ಟೀಚರ್. ನೆಕ್ಸ್ಟ್ ಮತ್ತೆ ಯಾರು ಬೇಕು ನಿಮ್ಗೆ? ತುಂಬಾ ಜನ ಇದ್ದಾರೆ, ಅದರಲ್ಲಿ ನಾವಿವತ್ತೇನ್ ಮಾಡ್ತಾ ಇದ್ದೀವಿ? ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಮಿಲ್ಕ್ ಮ್ಯಾನ್, MILK, ಮಿಲ್ಕ್, MAN, ಮಿಲ್ಕ್, MAN, ಮಿಲ್ಕ್ ಮ್ಯಾನ್, MILK, ಮಿಲ್ಕ್, MAN, ಮ್ಯಾನ್, ಮಿಲ್ಕ್ ಮ್ಯಾನ್. ಹಾಗಿದ್ರೆ ನಾವಿವತ್ತು ಈ ಹಿಂದೆ ಕಲ್ತಿರುವಂತಹ ಪಾಠಗಳಲ್ಲಿ ಕೆಲವೊಂದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಬರೀಲಿಕ್ಕೆ ಟ್ರೈ ಮಾಡಿದೀವಿ. ಹಾಗಿದ್ರೆ ನಾವು ಇದೇ ರೀತಿ ಪ್ರತಿದಿನ
ಏನಾದ್ರೂ ಒಂದು ಆಕ್ಟಿವಿಟಿಯನ್ನ ಕಲಿತಾ ಹೋಗೋಣ, ಮಾಡ್ತಾ ಹೋಗೋಣ. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತೀರಾ ತಾನೇ? ಥ್ಯಾಂಕ್ ಯು.